ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಸ್ವೀಟ್ ಅಂಡ್ ಸ್ಪೈಸಿ ಚಾನಲ್ಗೆ ಸ್ವಾಗತ. ಮೆಟ್ರೋ ಸ್ಟಾರ್ಟ್ ಆದಮೇಲೆ ಒಂದ್ಸಲನೂ ನಾನು ಆ ಮೆಟ್ರೋದಲ್ಲಿ ಹೋಗಲಿಲ್ಲ, ಮೆಟ್ರೋ ಟ್ರೈನಲ್ಲಿ. ಸೊ ತುಂಬ ದಿವಸದಿಂದ ಆಸೆ ಇತ್ತು ಹೋಗಬೇಕು ಹೋಗಬೇಕು ಮೆಟ್ರೋದಲ್ಲಿ ಅಂತೇಳಿ. ಇವತ್ತು ಫಸ್ಟ್ ಟೈಮು ನಾನು ಹೋಗ್ತಾ ಇದ್ದೀನಿ ಮೆಟ್ರೋದಲ್ಲಿ. ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಅತ್ತೆ ಕೂಡ ಬಂದಿದ್ದಾರೆ ಊರಿಂದ. ಸೊ ಅವ್ರನ್ನೂ ಕೂಡ ಕರ್ಕೊಂಡು ಮೆಟ್ರೋದಲ್ಲಿ ಹೋಗೋಣ. ಮನೆ ಕೆಲಸ ಎಲ್ಲ ಆಗಿದೆ, ಇವಾಗ ರೆಡಿಯಾಗಿ ಹೋಗೋಣ ಮೆಟ್ರೋ ಸ್ಟೇಷನ್ ಹತ್ರ. ನಾವು ಇವಾಗ ಟ್ರೈನ್ ಒಳಗೆ ಬಂದು ಕುತ್ಕೊಂಡಿದ್ವಿ ನೋಡಿ. ನನ್ನ ಮಗ ಮಾಸ್ಕ್ ಎಲ್ಲ ಹಾಕ್ಕೊಂಡಿದ್ದಾನೆ. ಟ್ರೈನ್ ಒಳಗಡೆ ಕಂಪಲ್ಸರಿ ಮಾಸ್ಕ್ ಹಾಕ್ಕೊಳ್ಳೇಬೇಕು ಮೆಟ್ರೋ ಟ್ರೈನಲ್ಲಿ, ಇಲ್ಲಾಂದರೆ ಒಳಗಡೆ ಬಿಡಲ್ಲ ಅವರು. ಸೊ ನಾವು ಮಾಸ್ಕ್ ಎಲ್ಲ ತೊಗೊಂಡೇ ಬಂದಿರಲಿಲ್ಲ. ಆಮೇಲೆ ಮೆಟ್ರೋ ಹತ್ರ ಸ್ಟೇಷನ್ ಹತ್ರ ಒಂದು ಅಂಗಡಿ ಇತ್ತು, ಅಲ್ಲಿ ಹೋಗಿ ನಾನು ಮಾಸ್ಕ್ ಎಲ್ಲ ತೊಗೊಂಡು ಮಕ್ಕಳನ್ನ ಕರ್ಕೊಂಡು ಬಂದೆ. ಸೊ ಇನ್ನೂ ಟೈಮ್ ಇದೆ, ಇನ್ನೂ ಜನಗಳೆಲ್ಲ ಬಂದಿಲ್ಲ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ. ಸೊ ಅದರಲ್ಲೆಲ್ಲ ಜನ ಜಾಸ್ತಿ ಆದಮೇಲೆ ಅದು ಮೂವ್ ಮಾಡುತ್ತೆ. ಸೊ ಫಸ್ಟ್ ಟೈಮು ಒಂಥರ ಎಕ್ಸೈಟಾಗಿದೆ, ನನಗಂತೂ ಏನು ಹೇಳಬೇಕು ಅಂತಲೇ ಗೊತ್ತಿಲ್ಲ. ಮೆಟ್ರೋ ನೋಡಿಬಿಟ್ಟು ಸ್ಟೇಷನು ತುಂಬ ಚೆನ್ನಾಗಿದೆ, ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಒಳಗಡೆ ಹೊರಗಡೆ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ನೋಡೋಣ ಹೇಗಿರುತ್ತೆ ಅಂತ, ಜರ್ನಿ ಮಾಡಿದ್ಮೇಲೆ ಗೊತ್ತಾಗುತ್ತಲ್ವ. ಸೊ ಹೋಗೋಣ ನೋಡಿ, ಸ್ವಲ್ಪ ಜನನೇ ಇರೋದು, ವೆಯ್ಟ್ ಮಾಡ್ತೀವಿ. ಇವಾಗ ಮೂವ್ ಆಗಿದೆ ಟ್ರೈನು, ಓಡ್ತಾ ಇದ್ದೀವಿ ನೋಡಿ. ತುಂಬ ಚೆನ್ನಾಗಿದೆ, ಟ್ರೈನಲ್ಲಿ ಕುತ್ಕೊಂಡಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ. ಸೊ ಹೋಗ್ತಾ ಇದೆ, ಹೋಗ್ತಾ ಇದ್ದೀವಿ ಅನ್ನೋದು ಕೂಡ ಗೊತ್ತಾಗಲ್ಲ, ಅಷ್ಟೇ ಚೆನ್ನಾಗಿದೆ. ಸೊ ನೋಡಿ ಹೊರಗಡೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ವಿಂಡೋಸು ಎಲ್ಲ ತುಂಬ ಕ್ಲೀನಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ. ಸೊ ಚೆನ್ನಾಗಿದೆ ನೋಡಿ. ಚೆನ್ನಾಗಿದೆ ನೋಡಿ, ಇಲ್ಲಿ ಈ ಥರ ಕೊಟ್ಟಿದ್ದಾರೆ. ಟಿಕೆಟ್ ಎಲ್ಲ ಏನಿಲ್ಲ, ಈ ಥರ ಕಾಯಿನ್ ಕೊಡ್ತಾರೆ ನೋಡಿ. ಮೂರು ಕಾಯಿನ್ ತೊಗೊಂಡಿದ್ದೀನಿ ನಾನು. ಸೊ ಯಾವ ಥರ ಇದೆಲ್ಲ ಇದೆ ನೋಡಿ, ನನಗೆ ಗೊತ್ತೇ ಇಲ್ಲ ಇಲ್ಲಿ ಯಾವ ಥರ ಎಲ್ಲ ಟಿಕೆಟ್ ತೊಗೋಬೇಕು ಅಂತೆಲ್ಲ ನನ್ನ ಮಗಳು ನನಗೆ ಹೇಳ್ಕೊಟ್ಲು. ಸೊ ಅವಳಿಗೆಲ್ಲ ಗೊತ್ತಿತ್ತು, ಯಾಕೆಂದರೆ ಅವಳಿಗೆ ಸ್ಕೂಲಿಂದ ಮೆಟ್ರೋ ಟ್ರೈನಲ್ಲೆಲ್ಲ ಕರ್ಕೊಂಡೋಗಿ ತೋರಿಸಿದ್ದಾರೆ. ಅವಳಿದ್ದಿದ್ದ ಕಾರಣ ಬಚಾವಾದೆ ನಾನು. ಸೊ ಅವಳು ನನಗೆಲ್ಲ ಹೇಳ್ಕೊಟ್ಲು, ನನಗೆ ಗೊತ್ತೇ ಇರಲಿಲ್ಲ. ಸೊ ಅವಳನ್ನ ಕರ್ಕೊಂಡು ನಾನು ಜರ್ನಿ ಮಾಡ್ತಾಯಿರೋದು ಮೆಟ್ರೋದಲ್ಲಿ. ತುಂಬಾ ಚೆನ್ನಾಗಿದೆ. ನಾವು ಮೆಟ್ರೋ ಸ್ಟೇಷನ್ ಇನ್ನೇನು ನಾವು ಇಳಿಯೋವಂಥ ಸ್ಟೇಷನ್ ಬಂತು. ಫೈನಲಿ ನಾವು ಮೆಟ್ರೋ ಸ್ಟೇಷನ್ ಬಂದು ಇಲ್ಲಿ ಲಾಸ್ಟ್ ಸ್ಟಾಪ್ಗೆ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು ತುಂಬ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಮೆಟ್ರೋ ರೈಲಲ್ಲಿ. ತುಂಬ ಖುಷಿ ಆಯಿತು ಅದ್ರಲ್ಲಿ ಬಂದು. ಬೇಗ ಬಂದ್ವಿ ಅನ್ನೋದು ಗೊತ್ತಾಗಲಿಲ್ಲ, ಸಾಫ್ಟಾಗಿತ್ತು ಮತ್ತು ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಸೊ ಎಂಜಾಯ್ ಮಾಡಿದ್ವಿ. ಹೇಳೋದು ಸಿಲ್ಲರಿಗೆ ನೀವು ಇಲ್ಲಿ ನೋಡು, ನೀವು ಇಲ್ಲಿ ನೋಡು ನೋಡಿ, ಎಲ್ಲರೂ ಬಂದ್ವಿ ಇವಾಗ ಎಲ್ಲ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ನಮ್ಗೆ ಅದನ್ನ ಮರಿಬೇಡಿ. ಹೇಗೆ ಅನ್ಸೋದನ್ನ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ಅಲ್ಲ